ನ್ಯೂ ಹೋಪ್ ಟಿ ವಿಯ ಎಲ್ಲ ಪ್ರೇಕ್ಷಕರಿಗೂ ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಗ್ರೀಟಿಂಗ್ಸ್ ಫ್ರಮ್ ನ್ಯೂ ಹೋಪ್ ಟಿ ವಿ ಆನ್ ದಿ ಈವ್ ಆಫ್ ಆರ್ ಇಂಡಿಪೆಂಡೆನ್ಸ್ ಡೇ ಆಫ್ ಆರ್ ನೇಷನ್ ಈ ಸಂದರ್ಭದಲ್ಲಿ ಒಂದು ನಮ್ಮ ಭಾರತದ ಉಜ್ಜೀವನಕ್ಕಾಗಿ ಎರಡು ಮಾತುಗಳನ್ನು ಹಾಡಿ ಸರ್ವಶಕ್ತನಾದ ದೇವರ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ನೀವು ಕೂಡ ನನ್ನ ಜೊತೆಗೆ ನಾವು ಒಟ್ಟಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಕೆಲವು ವಿಷಯಗಳು ನಾವು ನೋಡಿಕೊಳ್ಳುವುದು ಪ್ರಾರ್ಥಿಸುವುದು ಚೆನ್ನಾಗಿರುತ್ತದೆ ಎಂದ ಒಂದು ಯೋಚನೆಯಲ್ಲಿ ನಾನು ನಿಮ್ಮ ಮುಂದೆ ನಿಂತಿದ್ದೇನೆ ನಿಮ್ಮ ಎಲ್ಲರಿಗೂ ಕರ್ತನ ಆದಿರೋ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರೀತಿಯ ವಂದನೆಗಳು ಈ ನಮ್ಮ ಇಂಡಿಪೆಂಡೆನ್ಸ್ ಡೇಯ ಸ್ವಾತಂತ್ರ್ಯ ದಿನದ ಸಮಾರಂಭದಲ್ಲಿ ನಮ್ಮ ದೇಶ ಭಾರತ ದೇಶವನ್ನು ಕುರಿತು ಒಂದೆರಡು ಮಾತುಗಳನ್ನು ಯೋಚಿಸುವುದು ಎಷ್ಟು ಚೆನ್ನಾಗಿರುತ್ತವೆ ಮೊದಲುಮೊಟ್ಟಿಯಾಗಿ ನಾನೊಂದು ಪ್ರಾರ್ಥನೆಯಲ್ಲಿ ಮುಂದೆ ನಮ್ಮ ದೇಶಕ್ಕಾಗಿ ಪ್ರಾರ್ಥಿಸಿ ನಂತರವಾಗಿ ಪ್ರಾರ್ಥನಾ ವಿಷಯಗಳನ್ನು ಕುರಿತು ಮಾತನಾಡ್ತೀವಿ ಒಡೆಯನು ಕರ್ತನು ಸರ್ವ ಸೃಷ್ಟಿಕರ್ತನೂ ಆದ ಯೇಸುಕೃಷ್ಣನ ಪರಿಶುದ್ಧ ನಾಮದಲ್ಲಿ ಪವಿತ್ರ ದೇವರೇ ನಿಮ್ಮ ಸನ್ನಿಧಾನದಲ್ಲಿ ನಿಂತುಕೊಳ್ಳೋದಿಕ್ಕೆ ನಮಗೆ ಭಾಗ್ಯವನ್ನು ನೀಡಿದ್ದಕ್ಕಾಗಿ ಸ್ತೋತ್ರ ಈ ನಮ್ಮ ಭಾರತ ದೇಶದ ಕರ್ತನೆ ಸ್ವಾತಂತ್ರ್ಯ ದಿನದ ಪ್ರಾರಂಭ ಸಮಯದಲ್ಲಿ ಸಮಾರಂಭದಲ್ಲಿ ಇಷ್ಟು ಮಟ್ಟಿಗೆ ನಮ್ಮ ದೇಶವನ್ನು ಕಾದು ನಡೆಸಿ ಪ್ರತಿಯೊಬ್ಬರನ್ನ ಕರ್ತನೆ ಚೆನ್ನಾಗಿ ಇಲ್ಲಿ ವಾಸ ಮಾಡಲಿಕ್ಕೆ ಸಂತೋಷ ಶಾಂತಿ ಸಮಾಧಾನವನ್ನು ಪಡೆದುಕೊಳ್ಳಲಿಕ್ಕೆ ಕರ್ತನೆ ನೀನಿದುವರೆಗೂ ನಮ್ಮ ದೇಶವನ್ನು ನಮ್ಮ ಜನರನ್ನ ಕರ್ತನೆ ಕಾದು ನಡೆಸುವುದಕ್ಕಾಗಿ ಸ್ತೋತ್ರ ನಾವು ನಿಮಗೆ ಮಹಿಮೆ ಖನತೆ ಸ್ತುತಿ ಸ್ತೋತ್ರಗಳನ್ನು ಅರ್ಪಿಸಲಾಗಿದೆ ಈ ಭಾರತವನ್ನು ನಿಮ್ಮ ಮುಂದೆ ಕರ್ತನೆ ಎಂದಿಗೂ ನೆಲೆ ನಿಲ್ಲಲಿ ನಿಮ್ಮ ಪರಿಶುದ್ಧ ನಾಮಕೆ ಮಹಿಮೆ ಯೇಸುವನ ನಾಮದಲ್ಲಿ ತಂದೆಯೇ ಆಮೆ ಸತ್ಯವೇದದಲ್ಲಿ ನೋಡುವಾಗ ದೇಶಕ್ಕಾಗಿ ಪ್ರಾರ್ಥನೆ ಮಾಡಿದ ಸುಮಾರು ವಾರ್ತೆಗಳು ವಾಕ್ಯಗಳು ಸತಿವೇದದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ನೆಹಮಿನ ಪುಸ್ತಕ ಏಷಿಯನ ಪ್ರವಾದನೆ ಮತ್ತು ಇರಮ್ಯನ ಪ್ರವಾದನೆ ಮತ್ತು ದಾನಿಯೇಲಿನ ಪ್ರವಾದನೆ ಇದರಲ್ಲಿ ಎಲ್ಲವೂ ದೇಶಕ್ಕಾಗಿ ಪ್ರಾರ್ಥನೆ ಮಾಡಿದ ಪ್ರಾರ್ಥನಾ ವೀರರುಗಳನ್ನು ನಾವು ನೋಡಬಹುದು ಅದರಲ್ಲಿ ಶ್ರೇಷ್ಠವಾದ ಪ್ರಾರ್ಥನೆ ಮಾಡಿದ್ದು ದಾನಿಯಲನ್ನು ಬೇರೆ ಎಲ್ಲರೂ ಪ್ರಾರ್ಥನೆ ಮಾಡಿದ್ದು ಶ್ರೇಷ್ಠವಾಗಿದೆ ಆದರೆ ಎಲ್ಲ ಪ್ರಾರ್ಥನೆಗಳಿಂದ ಎಚ್ಚರಗೆ ಶ್ರೇಷ್ಠವಾಗಿರುವ ಪ್ರಾರ್ಥನೆ ದಾನಿಯಲ್ಲಿನ ಪ್ರಾರ್ಥನೆ ನಗಮಿಯನ್ನು ಪ್ರಾರ್ಥನೆ ಮಾಡುವಾಗ ಆತನು ಪ್ರಾರ್ಥನೆಯ ಮನವಿಗಳು ನೋಡಿಕೊಂಡು ಆ ವಿಷಯದಲ್ಲಿ ನಾಲ್ಕು ತಿಂಗಳು ಕಾಲ ದೇವರ ಸಮೂಹದಲ್ಲಿ ಪ್ರಾರ್ಥಿಸಿದೆ ಎಂಬುದಾಗಿ ನಾವು ಕಾಣುತ್ತಿದ್ದೇವೆ ಏಷಿಯನು ಕೂಡ ತನ್ನ ಪ್ರವಾದನೆಯ ಕಾಲದಲ್ಲಿ ಮೂವತ್ತಾರು ಮೂವತ್ತೇಳು ಅಧ್ಯಾಯದಲ್ಲಿ ಅಲ್ಲಿ ಹಿಸ್ಕಿಯಾ ಅಂದ ರಾಜನು ತನ್ನ ದೇಶಕ್ಕೆ ವಿರುದ್ಧವಾಗಿ ಬಂದಿರುವ ವೈರಿಗಳ ಆ ಹೋರಾಟದಲ್ಲಿ ಅವರನ್ನು ಹೋರಾಡೋದಕ್ಕೆ ಶಕ್ತಿ ಬೇಕು ಅಂತ ದೇವರಿಗೆ ಪ್ರಾರ್ಥನೆ ಮಾಡಿದ್ದು ನಾವು ಕಾಣುತ್ತೇವೆ ದಾನಿಯೇಲಿನ ಪ್ರವಾತನೆಯಲ್ಲಿ ನಾವು ಕಾಣೋದು ಒಂಬತ್ತು ಹತ್ತು ಅಧ್ಯಾಯಗಳಲ್ಲಿ ಇರಮಿಯನ ಪ್ರವತನ ಮುಖಾಂತರವಾಗಿ ಎಪ್ಪತ್ತು ವರ್ಷಗಳ ಕಾಲದ ನಂತರವಾಗಿ ಉದಾಯ ಗುಲಾಮತ್ವವನ್ನು ಮುಗಿಯುತ್ತೆ ಅಂತ ಕಂಡು ತಾನು ದೇವರ ಸನ್ನಿಧಾನದಲ್ಲಿ ಎಪ್ಪತ್ತು ವರ್ಷ ನಂತರವಾಗಿ ಈ ಯೂತಾಯ ರಾಜ್ಯವು ದೇಶವು ಹೇಗಿರುತ್ತವೆ ಎಂಬುದಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡುವುದು ನಾವು ಕಾಣುತ್ತೇವೆ ನಗಮೆಯನ್ನು ಪ್ರಾರ್ಥನೆ ಮಾಡಿದ ನಂತರವಾಗಿ ಎರುಸುಲೇಮಿನ ಪೌಳಿ ಗೋಡೆಯನ್ನು ಕಟ್ಟಿ ಎಪ್ಪಿಸಲಿಕ್ಕೆ ಅವನಿಗೆ ಸಾಧ್ಯವಾಯಿತು ಇಸ್ಕಿಯನನ್ನು ಪ್ರಾರ್ಥನೆ ಮಾಡಿದ ನಂತರವಾಗಿ ತನ್ನ ರಾಜ್ಯಕ್ಕೆ ವಿರುದ್ಧವಾಗಿ ಬಂದಿರುವ ಆ ಸೇನೆಗಳನ್ನು ಸೈನಿಕರನ್ನು ಆ ರಾಜನನ್ನು ಎದುರಿಸಲಿಕ್ಕೆ ಶಕ್ತಿ ಇಲ್ಲದೆ ಇಸ್ಕಿಯನು ದೇವರ ಪ್ರಭಾವ ಮುಖಾಂತರವಾಗಿ ಆ ಯುದ್ಧವನ್ನು ಜಯಿಸಿಕೊಂಡು ಸ್ವಸ್ಥನಾಗಿದೆ ಎಂಬುದಾಗಿ ನಾವು ಕಾಣುತ್ತೇವೆ ದಾನಿಯಲ್ಲಿನ ಪ್ರಾರ್ಥನೆ ಮುಖಾಂತರವಾಗಿ ದೇವರು ತನ್ನನಿಗೆ ಈ ಪ್ರಪಂಚದಲ್ಲಿ ಇನ್ನೂ ಬರುವ ಕಾಲಗಳಲ್ಲಿ ಏನೇನೋ ನಡೆಯುತ್ತೆ ಅಂದದು ಪೂರ್ತಿಯಾಗಿ ದಾನಿಯಲನ್ನು ಪ್ರಕಟಿಸಿ ತೋರಿಸಿದೆ ಅದು ನಮಗೆ ದಾನಿಯಲ್ಲಿನ ಪ್ರಬೋಧನೆಯಲ್ಲಿ ನೋಡೋದಕ್ಕೆ ಸಾಧ್ಯ ಈ ಎಲ್ಲ ವಿಷಯಗಳು ಪ್ರಾರ್ಥಿಸುವ ನಮಗೆ ಕರ್ತನ ನಾಮದಲ್ಲಿ ನಮ್ಮ ದೇಶಕ್ಕಾಗಿ ಭಾರತ ದೇಶಕ್ಕಾಗಿ ನಾವು ಪ್ರಾರ್ಥಿಸುವುದು ಬಹಳಷ್ಟು ಸಂತೋಷಕರವಾದದ್ದು ನಮ್ಮ ಭಾರತದ ಕಾನ್ಸ್ಟಿಟ್ಯೂಷನ್ ಅದರಲ್ಲಿ ಮೂರು ಕಂಪಗಳಿದೆ ಆ ಮೂರು ಕಂಪಗಳು ಏನು ಅಂತ ಕೇಳಿದರೆ ಮೊದಲನೇದಾಗಿ ಎಕ್ಸಿಕ್ಯೂಟಿವೋ ಎರಡು ಲೆಜಿಸ್ಲೇಟಿವೋ ಮೂರು ಜುಡಿಷಿಯರಿ ಪ್ರೆಸಿಡೆಂಟು ಪಾರ್ಲಿಯಮೆಂಟು ಮತ್ತು ನಮ್ಮ ಸುಪ್ರೀಂ ಕೋರ್ಟು ಈ ಮೂರು ಇದು ನಮ್ಮ ದೇಶದ ಕಾನ್ಸ್ಟಿಟ್ಯೂಷನ್ದ ಕಂಬಗಳು ನಮ್ಮ ದೇಶವನ್ನು ಕೆಟ್ಟುವುದು ಎಬ್ಬಿಸುವುದು ನೆಲಕೊಳಿಸುವುದು ಈ ಮೂರು ಕಂಬಗಳ ಮೇಲೆ ನಿಂತಿರಬೇಕು ಅಂದರೆ ನೀವು ಅಷ್ಟು ಚೆನ್ನಾಗಿ ತಿಳಿದುಕೊಳ್ಳಬೇಕಾಗಿರೋದು ಎಷ್ಟು ಪ್ರಾಮುಖ್ಯತೆ ನಮ್ಮ ಪ್ರೆಸಿಡೆಂಟ್ಗಾಗಿ ಆ ಪ್ರೆಸಿಡೆಂಟ್ ಅಂತ ಇನ್ಸ್ಟಿಟ್ಯೂಷನ್ಗಾಗಿ ನಾವು ಪ್ರಾರ್ಥಿಸಬೇಕು ಎರಡನೇದಾಗಿ ನಮ್ಮ ಪಾರ್ಲಿಯಮೆಂಟು ಲೋಕಸಭಾ ಮತ್ತು ರಾಜ್ಯಸಭಾ ಆ ವಿಷಯಗಳಿಗಾಗಿ ನಮ್ಮ ಎಂ ಎಂ ಪಿಗಳು ರಾಜ್ಯಸಭಾ ಮೆಂಬರ್ಸ್ಗಳಿಗಾಗಿ ನಾವು ಎಷ್ಟು ಚೆನ್ನಾಗಿ ಪ್ರಾರ್ಥನೆ ಮಾಡಬೇಕು ಎಂಬುದು ನಮ್ಮ ಪ್ರೈಮ್ ಮಿನಿಸ್ಟ್ರು ಮತ್ತು ನಮ್ಮ ಮಿನಿಸ್ಟರ್ಸ್ಗಳು ಎಲ್ಲರಿಗೋಸ್ಕರ ನಾವು ಎಷ್ಟು ಆಸಕ್ತಿಯಿಂದ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸಬೇಕು ಮೂರಿನದಾಗಿ ನಾವು ನೋಡುವಾಗ ನಮ್ಮ ಸುಪ್ರೀಂ ಕೋರ್ಟು ಅಥವಾ ಜುಡಿಷಿಯರಿ ಅಥವಾ ನಮ್ಮ ನ್ಯಾಯಸ್ಥಾಪಕರು ಅವರಿಗೋಸ್ಕರವಾಗಿ ಹೈ ಸುಪ್ರೀಂ ಕೋರ್ಟು ಹೈಕೋರ್ಟು ಮತ್ತು ಕೋರ್ಟುಗಳಿಗಾಗಿ ನಾವೆಷ್ಟು ಚೆನ್ನಾಗಿ ಪ್ರಾರ್ಥನೆ ಮಾಡಬೇಕು ಎಂಬದ ತುಂಬ ಪ್ರಾಮುಖ್ಯತೆ ಇರೋದು ನಾವು ತಿಮ್ಮತ್ತಿನಿಗೆ ಬರೆದಿದ್ದ ಪತ್ರಿಕೆಯಲ್ಲಿ ಒಂದಿನೇ ಪತ್ರಿಕೆ ಎರಡನೇ ಅಧ್ಯಾಯ ಒಂದು ಎರಡು ವಾಕ್ಯಗಳು ನಾವು ಓದಿದರೆ ಅರಸರುಗಳಿಗಾಗಿ ಎಲ್ಲ ಮನುಷ್ಯರಿಗಾಗಿ ನಾವು ಸ್ವಸ್ಥವಾಗಿಯೂ ಚೆನ್ನಾಗಿಯೂ ಜೀವಿಸಬೇಕು ಅಂತ ನಾವು ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಕಾಲಕ್ಷೇಪ ಮಾಡುವುದಕ್ಕೆ ಅವರಿಗಾಗಿ ಪ್ರಾರ್ಥನೆ ಮಾಡಿ ಎಂಬುದ ವಿಷಯ ನಾವು ಕಾಣುತ್ತೆ ನಮ್ಮ ಭಾರತದ ಕಾನ್ಸ್ಟಿಟ್ಯೂಷನ ಈ ಮೂರು ಕಂಬಗಳಿಗಾಗಿ ನಾವು ಪ್ರಾರ್ಥನೆ ಮಾಡುವುದು ದೇವರ ರಾಜ್ಯದಲ್ಲಿ ದೇವರ ಸಮ್ಮುಖದಲ್ಲಿ ಚೆನ್ನಾಗಿರುತ್ತದೆ ಆ ಎಲ್ಲ ವ್ಯಕ್ತಿಗಳು ವಿಶೇಷವಾಗಿ ನಮ್ಮ ರಾಜ್ಯದ ಪ್ರೆಸಿ ನಮ್ಮ ದೇಶದ ಪ್ರೆಸಿಡೆಂಟು ವೈಸ್ ಪ್ರೆಸಿಡೆಂಟು ನಮ್ಮ ದೇಶದ ಲೆಜಿಸ್ಲೇಟಿವ್ ಲೋಕಸಭೆಯ ನಾಯಕರಾಗಿರುವಂಥ ನಮ್ಮ ಪ್ರೈಮ್ ಮಿನಿಸ್ಟ್ರು ಮತ್ತು ರಾಜ್ಯಸಭೆಗೆ ನಮ್ಮ ನಾಯಕರಾಗಿರತಕ್ಕಂಥ ಲೀಡರ್ ಆಗಿರ್ಕತಕ್ಕಂಥ ವೈಸ್ ಪ್ರೆಸಿಡೆಂಟು ಮತ್ತು ಜುಡಿಷಿಯರಿ ನಮ್ಮ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸು ಮತ್ತು ಎಲ್ಲ ಜಸ್ಟಿಸ್ಗಳಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು ಅವರು ಜ್ಞಾನದಲ್ಲಿ ವಿವೇಕದಲ್ಲಿ ಅವರು ದೇವರ ಕೃಪೆಯಲ್ಲಿ ಬಯಕೆಯಲ್ಲಿ ಈ ದೇಶದ ಮಕ್ಕಳಿಗಾಗಿ ಅಭಿವೃದ್ಧಿಗಾಗಿ ನಮ್ಮ ಉಜ್ಜೀವನಕ್ಕಾಗಿ ಎಲ್ಲ ಕಾರ್ಯಗಳು ಮಾಡಿಕೊಳ್ಳುವುದಕ್ಕೆ ಅವರಿಗೆ ಬೇಕಾಗಿರುವ ಜ್ಞಾನ ಕೃಪೆ ದೇವರು ಕೊಡಲಿಕ್ಕೆ ಆರೋಗ್ಯವಾಗಿ ಅವರು ಮಾನಸಿಕವಾಗಿಯೂ ಶಾರೀರಿಕವಾಗಿಯೂ ಆರೋಗ್ಯವಾಗಿರಬೇಕು ಅವರ ಪ್ರತಿಯೊಂದು ಕರ್ತವ್ಯಗಳು ಕಾರ್ಯಗಳು ಅವರ ಯೋಚನೆಗಳು ವಿಚಾರಗಳು ನಮ್ಮ ದೇಶಕ್ಕೆ ಎಷ್ಟು ಶ್ರೇಷ್ಠವಾಗಿರಬೇಕು ಆ ವಿಷಯಕ್ಕಾಗಿ ನಾವು ಪ್ರಾರ್ಥಿಸಿಕೊಳ್ಳುವ ನಾವೆಲ್ಲರೂ ಕೂಡಿ ಈ ಒಂದು ವಿಷಯಕ್ಕಾಗಿ ನೀವು ಪ್ರಾರ್ಥನೆ ಮಾಡಿರಿ ನಾವು ಒಟ್ಟಿಗೆ ಪ್ರಾರ್ಥನೆ ಮಾಡೋಣ ನಮ್ಮ ಕರ್ತನು ಒಡೆಯನು ಆಗಿರೋ ಕರ್ತನೇ ಈ ನಮ್ಮ ಭಾರತ ದೇಶಕ್ಕಾಗಿ ನಾವು ಪ್ರಾರ್ಥಿಸಲಾಗಿದೆ ಸ್ವಾಮಿ ನಮ್ಮ ಭಾರತ ದೇಶದ ಕಾನ್ಸ್ಟಿಟ್ಯೂಷನ ಮುಖ್ಯವಾದಂಥ ಮೂರು ಕಂಬಗಳು ಕರ್ತನೆ ನಮ್ಮ ಪ್ರೆಸಿಡೆಂಟು ನಮ್ಮ ಪಾರ್ಲಿಯಮೆಂಟು ಮೂರು ಕರ್ತನೆ ನಮ್ಮ ಜುಡಿಷಿಯರಿ ಅದರಲ್ಲಿ ಎಲ್ಲ ವ್ಯಕ್ತಿಗಳನ್ನು ಕರ್ತನೆ ನಮ್ಮ ಪಾರ್ಲಿಮೆಂಟಿನ ಲೀಡರ್ ಆಗಿರಿಕೆತಕ್ಕಂಥ ಪ್ರೈಮ್ ಮಿನಿಸ್ಟ್ರು ನಮ್ಮ ರಾಜ್ಯಸಭೆಯ ಲೀಡರ್ ಆಗಿಕ್ಕೆ ಅಸಿಸ್ಟೆಂಟ್ ಅಸಿಸ್ಟೆಂಟು ವೈಸ್ ಪ್ರೆಸಿಡೆಂಟು ಮತ್ತು ಕರ್ತನೆ ನಮ್ಮ ಜುಡಿಷಿಯರಿಯ ಚೀಫ್ ಜಸ್ಟಿಸ್ ಆಗಿರಿಕ ಇವರ ಪ್ರತಿಯೊಬ್ಬರೂ ಚೀಫ್ ಜಸ್ಟಿಸು ಮತ್ತು ಎಲ್ಲ ಜಸ್ಟಿಸ್ಗಳಿಗೂ ಕರ್ತನೆ ನ್ಯಾಯಸ್ಥಾಪಕರುಗಳಿಗಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಸ್ವಾಮಿ ಈ ದೇಶವನ್ನು ಎಂದಿಗೂ ಯಾವುದು ದಿನಗಳಲ್ಲಿಯೂ ಕರ್ತನೆ ಕಷ್ಟದಲ್ಲಿಯೂ ಸಮಸ್ಯೆಗಳಲ್ಲಿಯೂ ಇಕ್ಕಟ್ಟಿನ ಕಾಲಗಳಲ್ಲಿಯೂ ಕರ್ತನೆ ಈ ದೇಶವನ್ನು ಚೆನ್ನಾಗಿ ಕರ್ತನೆ ಕಾದು ನಡೆಸಿ ಈ ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ ಅವಶ್ಯವಾಗಿರುವ ಅಗತ್ಯವಾಗಿರಿಕತಕ್ಕಂಥ ಪ್ರತಿಯೊಂದು ಒಳ್ಳೆಯ ಕಾರ್ಯಗಳನ್ನು ಮಾಡಿ ಈ ದೇಶವನ್ನು ಕಾದು ನಡೆಸಲಿಕ್ಕೆ ಬುದ್ಧಿ ವಿವೇಕ ಜ್ಞಾನಗಳಿಂದ ತುಂಬಿಸಿ ಕರ್ತನೆ ಅವರಿಗೆ ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ಆರೋಗ್ಯವು ಬಲವು ನೀಡಿ ಕರ್ತನೆಯ ಸ್ತೋತ್ರ ಅವರ ಆಡಳಿತದಿಂದ ಈ ದೇಶವನ್ನು ಕರ್ತನೆ ಇನ್ನೂ ಅಭಿವೃದ್ಧಿಗೆ ಎಲ್ಲ ದೇಶಗಳಿಂದ ಇಡೀ ಪ್ರಪಂಚದಲ್ಲಿ ಇರಿಕೆತಕ್ಕಂಥ ಎಲ್ಲ ದೇಶಗಳಿಂದ ಕರ್ತನೆ ನಂಬರ್ ಒನ್ ಆಗಿ ನಮ್ಮ ದೇಶವನ್ನು ಕಾಣಲ್ಪಡಲಿ ಕರ್ತನೇ ಸ್ತೋತ್ರ ಆ ಒಳ್ಳೆಯ ಅನುಭವವನ್ನು ದೇಶದಲ್ಲಿ ಇರಿಕತಕ್ಕಂಥ ಪ್ರತಿಯೊಬ್ಬ ನಾಗರಿಕರಿಗೆ ಲಭ್ಯವಾಗಲಿ ಕರ್ತನೆ ನೀವು ನಮ್ಮ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ನಿಮಗೆ ಒಂದನೇ ಯೇಸುವಿನ ಪರಿಶುದ್ಧ ನಾಮದಲ್ಲಿ ತಂದೆಯೇ ಆಮೇ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ದೇಶದಲ್ಲಿ ಇಪ್ಪತ್ತೆಂಟು ರಾಜ್ಯಗಳು ಎಂಟು ಯೂನಿಯನ್ ಟೆರಿಟರಿಗಳು ಇದೆ ಅದರಲ್ಲಿ ನಾವು ನೋಡುವುದಾದರೆ ಎಷ್ಟು ಜಿಲ್ಲೆಗಳು ಎಂದು ನಾವು ನೋಡುವುದಾದರೆ ಏಳ್ನೂರ ಮೂವತ್ತಿ ಒಂಬತ್ತು ಜಿಲ್ಲೆಗಳು ಈ ಸಂದರ್ಭದಲ್ಲಿ ಏಳ್ನೂರ ಮೂವತ್ತಿ ಒಂಬತ್ತು ಜಿಲ್ಲೆಗಳು ನಾವು ನೋಡಿದರೆ ಪ್ರತಿಯೊಂದು ಜಿಲ್ಲೆಗೆ ಒಬ್ಬ ಕಲೆಕ್ಟ್ರ್ ಇರ್ತಾರೆ ಒಬ್ಬ ಡಿಸ್ಟ್ರಿಕ್ಟ್ ಮಜಿಸ್ಟ್ರೇಟ್ ಕೆಲವು ಸ್ಥಳಗಳಲ್ಲಿ ಡಿಸ್ಟ್ರಿಕ್ಟ್ ಮಜಿಸ್ಟ್ರೇಟು ಕಲೆಕ್ಟ್ರು ಒಬ್ಬರೇ ಆಗಿರುತ್ತಾರೆ ಆಮೇಲೆ ಏಳ್ನೂರ ಮೂವತ್ತೊಂಬತ್ತು ಪೊಲೀಸ್ ಅಧಿಕಾರಿಗಳಿರ್ತಾರೆ ಎಸ್ ಪಿ ಅಂದ ಡಿಸ್ಟ್ರಿಕ್ ಸೂಪ್ರಿಟೆಂಡೆಂಟ್ ಅಂದ ಪದವಿಗಳನ್ನು ಅವರು ಅಲಂಕರಿಸುವವರಾಗಿದ್ದಾರೆ ಏಳ್ನೂರ ಮೂವತ್ತು ಒಂಬತ್ತು ಜಿಲ್ಲೆಗಳು ನಮ್ಮ ದೇಶದ ಒಂದು ಸಂಖ್ಯೆ ನೋಡಿ ನಾವು ಎಷ್ಟು ದೊಡ್ಡ ದೇಶವಾಗಿದೆ ಇನ್ನೂ ಹೇಳಿದರೆ ಐನೂರ ನಲ್ವತ್ತಿ ಐದು ಎಂ ಪಿಗಳು ಲೋಕಸಭದ ಒಳಗೆ ಮತ್ತು ರಾಜ್ಯಸಭೆಯಲ್ಲಿ ಇನ್ನೂರ ನಲ್ವತ್ತೈದು ರಾಜ್ಯಸಭಾ ಮೆಂಬರ್ಸು ಸದಸ್ಯರು ಇವರಿಗೆಲ್ಲರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಎಲ್ಲ ದೇಶದಲ್ಲಿಯೂ ನಮ್ಮ ದೇಶದಲ್ಲಿ ಎಲ್ಲ ಸೇರಿ ನಾಲ್ಕು ಸಾವಿರ ನೂರ ಇಪ್ಪತ್ತೊಂದು ಎಮ್ ಎಲ್ ಎಗಳು ಇರುತ್ತಾರೆ ನಾವು ಎಷ್ಟು ದೊಡ್ಡ ದೇಶವಾಗಿದೆ ಪ್ರಪಂಚದಲ್ಲಿ ನಾವು ನೋಡಿದರೆ ಆರು ಜನರು ನಿಂತುಕೊಂಡಿರುವ ಸ್ಥಳಗಳಲ್ಲಿ ಒಬ್ಬರು ಒಬ್ಬ ಭಾರತೀಯನಾಗಿರುತ್ತವೆ ಅ ಇಂಡಿಯನ್ ಎಮೋಂಗ್ ಆಲ್ ದ ಪೀಪಲ್ ಆಫ್ ದ ವರ್ಲ್ಡ್ ಇಫ್ ದೇರ್ ಆರ್ ಸಿಕ್ಸ್ ಪೀಪಲ್ ಸ್ಟ್ಯಾಂಡಿಂಗ್ ಇನ್ ಒನ್ ಪ್ಲೇಸ್ ಒನ್ ಪರ್ಸನ್ ವಿಲ್ ಬಿ ಎನ್ ಇಂಡಿಯನ್ ವಿ ಶುಡ್ ಬಿ ಪ್ರೌಡ್ ಅಬೌಟ್ ಆರ್ ನೇಷನ್ ನಮ್ಮ ದೇಶದನ್ನು ನಮಗೆ ಎಷ್ಟು ಪ್ರಾಮಾಣಿಕತೆಯಾಗಿ ನಾವು ಅಷ್ಟು ಅಭಿಮಾನವನ್ನು ಹೂಗಳಶೆಯನ್ನು ತಗೊಳ್ಳುವವರಾಗಿದ್ದಾರೆ ಈ ನಮ್ಮ ದೇಶಕ್ಕಾಗಿ ಪ್ರಾರ್ಥಿಸಲು ನಮಗೆ ದೇವರು ನೀಡಿದ ಈ ಸೌಭಾಗ್ಯಕ್ಕಾಗಿ ನಾನು ದೇವರನ್ನು ಕೊಂಡಾಡ್ತೇವೆ ನಾನು ಪ್ರಾರ್ಥನಾ ಮನವಿಗಳಾಗಿ ಹೇಳ್ತಾ ಇದ್ದೀನಿ ಎಲ್ಲ ವಿಷಯಗಳು ನಾವಿಲ್ಲೇ ಪ್ರಾರ್ಥನೆ ಮಾಡುವುದು ಸುಲಭವಲ್ಲ ಅದಕ್ಕೆ ವಿಶೇಷವಾಗಿ ನಾವು ಈ ವಿಷಯಗಳು ನೋಡಿದ್ರೆ ಇಪ್ಪತ್ತೆಂಟು ರಾಜ್ಯಗಳಿದ್ರೆ ಇಪ್ಪತ್ತೆಂಟು ಗವರ್ನರ್ಸ್ ಇರ್ತಾರೆ ಇಪ್ಪತ್ತೆಂಟು ರಾಜ್ಯಗಳಿರೋದ್ರೆ ಇಪ್ಪತ್ತೆಂಟು ಚೀಫ್ ಮಿನಿಸ್ಟರ್ಸ್ ಮುಖ್ಯಮಂತ್ರಿಗಳಿರುತ್ತಾರೆ ಅವರ ಪ್ರತಿಯೊಂದು ಮಂತ್ರಿ ಸಭೆಯಲ್ಲಿ ಮಂತ್ರಿಗಳಿರುತ್ತಾರೆ ಅವ್ರಿಗೆಲ್ಲರಿಗೂ ಆಗಿ ಪ್ರಾರ್ಥನೆ ಮಾಡಬೇಕು ಒಂದೊಂದು ಮಂತ್ರಿಗಳಿಗೆ ಅವರಿಗೆ ಎಷ್ಟೋ ಸೆಕ್ರೆಟರಿಗಳು ಸಿರುತ್ತಾರೆ ಅಂದರೆ ನಮ್ಮ ದೇಶ ಎಷ್ಟು ದೊಡ್ಡದಾಗಿದೆ ಎಂದ ಒಂದು ನೆನ ಒಂದು ನೆನಪು ನಿಮ್ಮಲ್ಲಿ ಕೊಡಲಿಕ್ಕೆ ಈ ವಿಷಯಗಳಿಗೆಲ್ಲ ನಾವು ಪ್ರಾರ್ಥನೆ ಮಾಡಬೇಕು ವಿಶೇಷವಾಗಿ ನಮ್ಮ ಈ ಭಾರತ ದೇಶದಲ್ಲಿ ಆರು ಲಕ್ಷ ಅರುವತ್ತ ನಾಲ್ಕು ಸಾವಿರ ಮುನ್ನೂರ ಅರುವತ್ತೊಂಬತ್ತು ಹಳ್ಳಿಗಳಿದೆ ಎಷ್ಟು ರಮ್ಯವಾಗಿದೆ ಸ್ತೋತ್ರ ಅದರಲ್ಲಿ ನಾವೆಷ್ಟು ಚೆನ್ನಾಗಿರಬೇಕೋ ಪ್ರತಿಯೊಂದು ಹಳ್ಳಿಗಳಲ್ಲಿ ಶಾಂತಿ ಇರಬೇಕು ಪ್ರತಿಯೊಂದು ಹಳ್ಳಿಗಳಲ್ಲಿ ಆಹಾರ ಇರಬೇಕು ಪ್ರತಿಯೊಂದು ಹಳ್ಳಿಗಳಲ್ಲಿ ಜನರು ಶಾಂತಿಯಿಂದ ಅವರಲ್ಲಿ ವಾಸ ಮಾಡಿಕೊಳ್ಳಬೇಕು ಒಬ್ಬರು ಬದುಕುವುದು ಮಾತ್ರವಲ್ಲ ಇನ್ನೂ ಒಬ್ಬರನ್ನು ಸಾಕಿಕೊಳ್ಳಬೇಕಾಗತ್ತೆ ನಮ್ಮ ದೇಶ ಎಷ್ಟು ರಮ್ಯವಾಗಿದೆ ನಿಮಗೆ ಗೊತ್ತಿದೆಯೋ ಎಂದು ನನಗೆ ಗೊತ್ತಿಲ್ಲ ನಮ್ಮ ದೇಶದಲ್ಲಿ ಮೂರು ಸಾವಿರ ಜಾತಿ ಭೇದಗಳಿದೆ ಎಂದ ಇತಿಹಾಸವನ್ನು ತಿಳಿಸುತ್ತಾ ಇದ್ದಾವೆ ಮುನ್ನೂರು ಮೂರು ಸಾವಿರ ಕ್ಯಾಸ್ಟಸ್ ಅದರಲ್ಲಿ ಇನ್ನೂ ಡಿವೈಡ್ ಮಾಡಿದರೆ ಇಪ್ಪತ್ತೈದು ಸಾವಿರ ಕಾ ಸಬ್ ಕಾಸ್ಟ್ ಇದೆ ಮೂರು ಸಾವಿರ ಜಾತಿ ಅಥವಾ ವರ್ಣ ಎಂದು ಹೇಳ್ತಾ ಇದ್ದಾವೆ ಆದರೆ ನಾವೆಲ್ಲರೂ ಬದುಕಿರುವುದು ನಮ್ಮ ಭಾರತದ ಈ ದೇಶದಲ್ಲಿ ನಾವೆಷ್ಟು ರಮ್ಯವಾಗಿರಬೇಕು ನಾವು ಒಬ್ಬರ ವರ್ಣವನ್ನು ನೋಡಿ ಅವರನ್ನು ಪ್ರೀತಿಸದೆ ಎಲ್ಲರೂ ಒಂದಾಗಿ ನಮ್ಮ ಸಹೋದರರು ಸಹೋದರಿಗಳಿಂದ ನಾವು ಪ್ರೀತಿಸಿ ಪ್ರೀತಿಸಿಕೊಳ್ಳಬೇಕು ಇದೇ ಸತ್ಯವೇದದಲ್ಲಿ ಯೇಸು ಕ್ರಿಸ್ತನನ್ನು ತಿಳಿಸಿರೋದು ಯೇಸು ಸ್ವಾಮಿ ಹೇಳಿದ್ದು ನಿಮ್ಮ ಪಕ್ಕದವರನ್ನು ನಿನ್ನ ಹಾಗೇ ಪ್ರೀತಿ ಮಾಡು ನಿನ್ನ ಹಾಗೇ ಪ್ರೀತಿ ಮಾಡು ಅವನ ವರ್ಣ ಅವನ ಜಾತಿ ಭೇದ ಅವನ ಇದು ಯಾವುದು ನೋಡದೆ ಎಲ್ಲವೂ ನಿನ್ನನ್ನು ಹಾಗೆ ನೀವು ಪ್ರೀತಿ ಮಾಡುತ್ತೀರಾ ಅದೇ ರೀತಿಯಾಗಿ ಅವನನ್ನು ಕೂಡ ಪ್ರೀತಿ ಮಾಡಿ ಸೊ ನಮ್ಮ ಆರು ಲಕ್ಷ ಅರುವತ್ತು ನಾಲ್ಕು ಮುನ್ನೂರ ಅರುವತ್ತೊಂಬತ್ತು ಈ ಹಳ್ಳಿಗಳಲ್ಲಿ ನಾವು ಪ್ರಾರ್ಥಿಸಬೇಕಾಗಿದೆ ಅಂದರೆ ನಾವು ಎಷ್ಟು ಸಮಯ ಪ್ರಾರ್ಥಿಸಬೇಕು ನೋಡಿ ಪ್ರತಿಯೊಂದು ಹಳ್ಳಿಗಳಿಗಾಗಿ ಪ್ರಾರ್ಥನೆ ಮಾಡಬೇಕು ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಅಷ್ಟು ಮನೆಗಳಿಗಾಗಿ ಪ್ರಾರ್ಥನೆ ಮಾಡಬೇಕು ಅಂದರೆ ನೂರು ಮೂವತ್ತು ಕೋಟಿ ಜನರಾಗಿರ್ಕ್ಕೆ ನಾವುಗಳು ಇನ್ನೂ ಒಬ್ಬರ ಕ್ಷೇಮಕ್ಕಾಗಿ ಅವರ ಆಶೀರ್ವಾದಕ್ಕಾಗಿ ಅವರ ಸಂತೋಷಕ್ಕಾಗಿ ಅವರ ಸಮಾಧಾನಕ್ಕಾಗಿ ಅವರ ಶಾಂತಿಗಾಗಿ ಪ್ರಾರ್ಥನೆ ಮಾಡಬೇಕು ನಮ್ಮ ಪಕ್ಕದ ಮನೆಯವರು ಅವರು ಸಂತೋಷವಿಲ್ಲದೆ ಇದ್ದಿದ್ರೆ ಅವರ ಮನೆಯಲ್ಲಿ ಊಟ ಇಲ್ಲದೆ ಇರೋದಾದರೆ ನಾವು ಊಟ ತಿಂದು ನಾವು ಸಂತೋಷವಾಗಿರುವಾಗ ಅವರ ದುಃಖವನ್ನು ನಮಗೆ ಗೊತ್ತಿರುವುದಿಲ್ಲದೆ ಹೋದರೆ ನಾವು ಅವರನ್ನು ಪ್ರೀತಿ ಮಾಡುತ್ತಾ ಇಲ್ಲ ಅಂದರೆ ನಾವು ನಮ್ಮ ದೇಶವನ್ನು ಪ್ರೀತಿ ಮಾಡುವುದು ಈ ಮಣ್ಣಿನ ಮಾತ್ರ ಪ್ರೀತಿ ಮಾಡುವುದಲ್ಲ ಇಲ್ಲಿರುವ ವಸ್ತುಗಳನ್ನು ಪ್ರೀತಿ ಮಾಡುವುದಲ್ಲ ನಾವು ಸಂಪತ್ತನ್ನು ಪ್ರೀತಿ ಮಾಡುವುದಲ್ಲ ನಮ್ಮ ಹಾಗೆ ಇರಿಕತಕ್ಕಂಥ ಇನ್ನೂ ಒಬ್ಬ ವ್ಯಕ್ತಿಯನ್ನು ಪ್ರೀತಿ ಮಾಡಿಕೊಳ್ಳಬೇಕು ಈ ನಮ್ಮ ಸ್ವಾತಂತ್ರ್ಯ ದಿನದ ಸಮಾರಂಭದಲ್ಲಿ ನಮ್ಮ ವೀಥಿಗಳಲ್ಲಿ ಎಷ್ಟು ಮಕ್ಕಳಿರುತ್ತಾರೆ ನಮ್ಮ ವೀಥಿಗಳಲ್ಲಿ ಎಷ್ಟು ಬಡವರಿರುತ್ತಾರೆ ಮನೆ ಇಲ್ಲದೆ ಇರುವವರು ವೀಥಿಗಳಲ್ಲಿ ವಾಸ ಮಾಡಿಕೊಳ್ಳೋರಿದ್ದಾರೆ ಅಲ್ಲೇ ಅಡಿಗೆ ಮಾಡಿ ಅಲ್ಲೇ ತಿಂದು ಅಲ್ಲೇ ಮಲಗುವವರಿದ್ದಾರೆ ನಮ್ಮ ಎಷ್ಟೋ ಮಕ್ಕಳು ಬೀದಿಗಳಲ್ಲಿ ಬಿದ್ದಿರುತ್ತಾರೆ ಅವರಿಗೆ ವಿದ್ಯಾಭ್ಯಾಸವನ್ನು ಸಿಕ್ಕುವುದಿಲ್ಲ ಅವ್ರನ್ನ ಪ್ರೀತಿ ಮಾಡೋರು ಯಾರೂ ಇಲ್ಲ ಭಿಕ್ಷಾಡನ ಮಾಡಿಕೊಳ್ಳುತ್ತಾರೆ ಹಾಗೆ ಇದೆಲ್ಲ ನಾವು ಕಾಣುವಾಗ ನಮ್ಮ ದೇಶದ ಈ ಸ್ವಾತಂತ್ರ್ಯ ದಿನದ ಸಮಾರಂಭ ದಿವಸದಲ್ಲಿ ನಾವು ಪ್ರಾರ್ಥಿಸಬೇಕಾಗಿರೋದು ನಮ್ಮ ರಾಜ್ ನಮ್ಮ ದೇಶದಲ್ಲಿ ನಮಗೆ ಸ್ವಸ್ಥವಾಗಿರುವ ಸಮಾಧಾನವಾಗಿರುವ ಪ್ರೀತಿ ತುಂಬಿದ ಒಂದು ದೇಶವಾಗಿ ನಾವಿನ್ನೂ ಅಭಿವೃದ್ಧಿಗೆ ಇನ್ನೂ ನಾವು ಬೆಳೆಯಬೇಕು ಅದಕ್ಕೆ ನಾವೆಲ್ಲರೂ ಒಂದಾಗಿ ನಿಂತುಕೊಳ್ಳಬೇಕು ಒಂದೇ ಸ್ವಭಾವದಲ್ಲಿ ಇರಬೇಕು ಅದು ನಮ್ಮ ದೇಶದ ಒಂದು ಬೆಳವಣಿಗೆ ಆಗಿರುತ್ತದೆ ನಮಗೆ ಗೊತ್ತಿದೆ ನಮ್ಮ ಸೈನಿಕರನ್ನು ಕುರಿತು ನಾವು ಪ್ರಾರ್ಥನೆ ಮಾಡಬೇಕು ಅವರ ಅವರ ಕುಟುಂಬ ಇರುತ್ತವೆ ತಾಯಿ ತಂದೆ ಸಹೋದರರು ಮಕ್ಕಳು ಹೆಂತಿ ಎಲ್ಲರೂ ಇರುತ್ತಾರೆ ಆದರೆ ಅವುಗಳೆಲ್ಲ ಇವರನ್ನೆಲ್ಲ ಬಿಟ್ಟು ಅವರು ಹೋಗಿ ನಮ್ಮ ಸೀಮಗಳಲ್ಲಿ ಅವರಲ್ಲೇ ಇರುತ್ತಾರೆ ಅಲ್ಲಿ ನಮಗೋಸ್ಕರವಾಗಿ ನಿಮಗೋಸ್ಕರವಾಗಿ ಸೊ ಹಾಗಾದರೆ ನಾವು ಅವರಿಗೋಸ್ಕರ ಅವರ ಕ್ಷೇಮಕ್ಕಾಗಿ ಅವರ ಸಂತೋಷಕ್ಕಾಗಿ ಅವರ ಆರೋಗ್ಯಕ್ಕಾಗಿ ಅವರು ದೇವರಲ್ಲಿ ಸ್ಥಿರಚಿತ್ತರಾಗಿ ನಿಲ್ಲಲಿಕ್ಕಾಗಿ ನಾವುಗಳು ಪ್ರಾರ್ಥನೆ ಮಾಡಬೇಕು ಅಂದರೆ ನಮ್ಮ ಜವಾಬ್ದಾರಿ ದೊಡ್ಡದಾಗಿದೆ ನಾವು ಇಲ್ಲೇ ನಮ್ಮ ಮನೆಗಳಲ್ಲಿ ಸ್ವಸ್ಥವಾಗಿರುವಾಗ ದೇವರ ನಾಮದಲ್ಲಿ ಅವರನ್ನು ನೆನೆಸಿ ನಾವು ಪ್ರಾರ್ಥನೆ ಮಾಡಬೇಕು ಸ್ತೋತ್ರ ಇದು ನಮ್ಮ ಜೀವನಗೆ ಸಂತೋಷವಾಗಿರಬೇಕು ಸ್ತೋತ್ರ ನಮ್ಮ ದೇಶದಲ್ಲಿ ಭಾರತ ದೇಶದಲ್ಲಿ ಒಂದು ದಿವಸ ಎರಡು ಸಾವಿರ ಹದಿನೆಂಟನೇ ಲೆಕ್ಕಕ್ಕೆ ಒಂದು ದಿವಸ ನೂರ ಒಂಬತ್ತು ಮಕ್ಕಳನ್ನು ಚಿಕ್ಕ ಮಕ್ಕಳನ್ನು ಸೆಕ್ಷುವಲ್ ಅಬ್ಯೂಸ್ಗೆ ಒಳಗಾಗ್ತಾರೆ ಅಂದರೆ ಆ ಮಕ್ಕಳ ಮುಖವನ್ನು ನೋಡುವಾಗ ಆ ಪ್ರೀತಿ ಮಾಡಬೇಕಾಗಿರುವ ಮಕ್ಕಳನ್ನು ಸಮಾಜ ವಿರೋಧಿಗಳು ಪ್ರೀತಿ ಇಲ್ಲದೆ ಮನುಷ್ಯ ಸ್ವಭಾವವಿಲ್ಲದೆ ಇರುವ ಮನೋಭಾವನೆಗಳಿಲ್ಲದೆ ಭಾವನೆಗಳಿಲ್ಲದೆ ಇರುವವರು ನೂರ ಒಂಬತ್ತು ಮಕ್ಕಳನ್ನು ಪ್ರತಿದಿನ ಮೋಸ ಮಾಡುತ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಮನೆಗಳಲ್ಲಿರುವ ಸ್ತ್ರೀಯರನ್ನು ಕೂಡ ಮಹಿಳೆಯರನ್ನು ಕೂಡ ನಮ್ಮ ದೇಶದಲ್ಲಿ ಇನ್ನೂ ಭ್ರಷ್ಟಾಚಾರ ಇದೆ ಎಲ್ಲ ಇಲ್ಲ ಅಂತ ನಾವು ಹೇಳಿದರೆ ಆಗೋದಿಲ್ಲ ನೀವೊಂದು ಕಡೆ ಹೋಗಿ ನಿಮಗೆ ಏನಾದರೂ ಮಾಡಲಿಕ್ಕೆ ಹೋಗಿ ಒಂದು ಸರ್ಟಿಫಿಕೇಟ್ ಆದರೂ ತಗೊಳ್ಳೋಕೆ ಹೋಗಿದರೆ ನಿಮ್ಮ ಮುಂದೆ ಬಂದಿರುವ ಸಮಸ್ಯೆ ನಿಮಗೂ ಗೊತ್ತಿರುತ್ತದೆ ಅಲ್ವಾ ಆ ವಿಷಯ ನೋಡಿದರೆ ನಾವು ಪ್ರಾರ್ಥನೆ ಮಾಡಬೇಕು ನಮ್ಮ ದೇಶದಲ್ಲಿ ಇನ್ನು ಮೂವತ್ತೈದು ಶೇಕಡದಿಂದ ಕೆಳಗೆ ಜನರು ಮೂವತ್ತೈದು ಶೇಕಡ ಜನರು ಇನ್ನೂ ಬಡವತನದಲ್ಲಿ ಇದ್ದಾರೆ ಅಂದರೆ ವ್ಯವಸಾಯ ಸರಿಯಾಗಿ ನಡೀತಾ ಇಲ್ಲ ಅದು ವ್ಯವಸಾಯ ಮಾಡಿದರೆ ಕೂಡ ಅವರು ಸರಿಯಾಗಿ ಬೆಲೆ ಸಿಕ್ಕುವುದಿಲ್ಲ ಸುಮಾರು ನಮ್ಮ ರೈತರು ಖುತ್ ಖುಷಿ ಅಥವಾ ಸುಸೈಡ್ ಮಾಡ್ತಾರೆ ತನ್ಕೊಲೆ ಮಾಡ್ತಾರೆ ಅವರು ಸಾಲಗಳಲ್ಲಿ ತುಂಬಿ ಸಿಕ್ಕಾಕಿಕೊಂಡು ಬಿಟ್ಟಾರೆ ಅವರಿಂದ ಏನೂ ಮಾಡೋಕ್ಕಾಗಲ್ಲ ಅಂತ ಬಂದಾಗ ಜೀವನನ್ನೇ ಅವರು ಮೋಸ ಮಾಡಿಬಿಟ್ಟು ನಾಶ ಮಾಡುತ್ತಾರೆ ನಮಗೆ ನೀರಿನ ಸಮಸ್ಯೆಗಳಿದೆ ಮಳೆ ಸರಿಯಾಗಿ ನಮ್ಮ ದೇಶದಲ್ಲಿ ಬೀಳೋದು ಕಡಿಮೆ ಬೀಳ್ದಿದ್ರೆ ಹೆಚ್ಚಾಗಿ ಬೀಳೋದು ಈ ಕಳೆದ ದಿವಸಗಳಲ್ಲಿ ಕೇರಳ ಕರ್ನಾಟಕ ಮತ್ತು ಮಹಾರಾಷ್ಟ್ರೀಯ ಪ್ರಾಂತಗಳಲ್ಲಿ ಉತ್ತರ ಪೂರ್ವ ದಿವಸ ದಿಕ್ಕುಗಳಲ್ಲಿ ಬಂದಿರೋದು ನೀವೆಲ್ಲರೂ ನೋಡಿದ್ದೀರಿ ಎಷ್ಟೋ ಮನುಷ್ಯರ ಜೀವ ನಷ್ಟವಾಗಿದೆ ನಾವಿದೆಲ್ಲ ನೋಡಿಕೊಳ್ತೀರ ಎಷ್ಟೋ ಹಾಂ ಇಷ್ಟು ಸಾವಿರಾರು ಕೋಟಿ ರೂಪಾಯಿಯ ನಷ್ಟವಾಗಿದೆ ಇದೆಲ್ಲ ನಾವು ನೋಡ್ತಾ ಇದ್ದೀರಾ ಇಂಥ ಸಮಸ್ಯೆಗಳಿಗೆಲ್ಲ ಪರಿಹಾರ ನಾವು ದೇವರ ಸನ್ನಿಧಾನದಲ್ಲಿ ದೇವರನ್ನು ಭೇಟಿಯಾಗಿ ಪ್ರಾರ್ಥಿಸುವುದು ಸೃಷ್ಟಿಕರ್ತನಾದ ದೇವರು ಭೂಪರಲೋಗಗಳನ್ನು ಸೃಷ್ಟಿ ಮಾಡಿದ ದೇವರು ಮನುಷ್ಯನು ತನ್ನ ಸ್ವರೂಪದಲ್ಲಿ ಸಾದೃಶ್ಯದಲ್ಲಿ ಸೃಷ್ಟಿಸಿದ ದೇವರು ಮನುಷ್ಯರಿಗೆ ಬೇಕಾಗಿರುವ ಎಲ್ಲ ನನ್ಮಗಳನ್ನು ಕೊಡುತ್ತಾರೆ ಆದರೆ ನಾವು ಆ ದೇವರಿಗೆ ಹೋಗಿ ಅಡ್ಡ ಬಿದ್ದು ಪ್ರಾರ್ಥನೆ ಮಾಡಿ ಅವರ ಮಾತುಗಳನ್ನು ನಾವು ವಿಧೇಯರಾಗಿ ನಡೆದಿದರೆ ನಾವೆಷ್ಟು ಚೆನ್ನಾಗಿರುವ ಒಂದು ಇರುತ್ತೇವೆ ಮಕ್ಕಳಾಗಿರುತ್ತೇವೆ ಈ ದಿವಸಗಳಲ್ಲಿ ಈ ನಮ್ಮ ಇಂಡಿಪೆಂಡೆನ್ಸ್ ದಿವಸದ ಈ ಸಮಾರಂಭದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಇನ್ನೊಂದು ಮಾತು ನಾವು ಕೇಳಿದರೆ ಮಜಾರಿಟಿಯ ಅಪೀಸ್ಮೆಂಟು ಅಥವಾ ಮೈನಾರಿಟಿಯ ಅಪೀಸ್ಮೆಂಟು ದಲಿತರು ಅವರು ಇವರು ಎಂದು ಹೇಳಿ ನಮಗಲ್ಲಿ ನಾವು ತುಂಬ ಒಂದು ಸಮಸ್ಯೆಗಳು ಉಂಟು ಮಾಡಿ ಅದರಲ್ಲಿ ನಾವು ಬೇರೆ ಮಾಡ್ತಾರೆ ಇಲ್ಲ ನಾವು ಜಾಸ್ತಿ ಇರುವವರು ಅವರು ಕಡಿಮೆ ಇರುವವರು ಅಂತ ಹೇಳಿ ಇನ್ನೂ ಒಂದು ಗುಂಪಿನವರು ಅವರ ಮೇಲೆ ಹೇಳ್ತಾರೆ ಇದೆಲ್ಲ ದೇವರ ವಾಕ್ಯಕ್ಕೆ ವಿರುದ್ಧವಾಗಿದೆ ಸೃಷ್ಟಿಕರ್ತನಾದ ದೇವರು ಮನುಷ್ಯರನ್ನು ಒಬ್ಬ ಮನುಷ್ಯನಿಂದ ಸೃಷ್ಟಿ ಮಾಡಿದೆ ಅವನು ವರ್ಣ ಜಾತಿ ಭೇದಗಳಿಲ್ಲ ಎಲ್ಲರೂ ಒಂತಾಗಿದ್ದಾರೆ ದೇವರ ದೃಷ್ಟಿಯಲ್ಲಿ ಮನುಷ್ಯರು ಒಂತಾಗಿದ್ದಾರೆ ಈ ನಮ್ಮ ದೇಶದಲ್ಲಿ ಇರುವ ಎಲ್ಲೋ ಮನುಷ್ಯರು ಒಂದಾಗಿ ಪ್ರೀತಿಯಾಗಿ ಇನ್ನೊಬ್ಬರಿಗೆ ಇನ್ನು ನಾವು ಅವರಿಗೆ ಸಹಾಯ ಮಾಡಿ ಅವರ ಜೀವನಿಗೆ ಸಂತೋಷವನ್ನು ಕೊಟ್ಟು ನಮ್ಮ ದೇಶದಲ್ಲಿ ನಾವು ಸಮಾಧಾನವಾಗಿ ಬಾಳುವಂತೆ ನಾವು ಬದುಕುವಂತೆ ಇನ್ನೊಬ್ಬರನ್ನ ಬದುಕಿಸುವಂತೆ ದೇವರು ನಮಗೆ ಕೃಪೆ ನೀಡುತ್ತಾರೆ ಅದಕ್ಕೆ ತನ್ನ ಈ ಸತ್ಯವೇದ ಬೈಬಲ್ನಲ್ಲಿ ಬರೆದಿರುವ ವಾಕ್ಯಗಳನ್ನು ಓದಿ ಅದು ಪ್ರಕಾರವಾಗಿ ನಾವು ಪ್ರಾರ್ಥನೆಯನ್ನು ಮಾಡಿ ದೇವರ ಕಡೆಗೆ ಒಂದು ದೇಶವಾಗಿ ನಾವು ಒಕ್ಕಟ್ಟಾಗಿ ಹೋಗಿದರೆ ನಮ್ಮ ದೇಶವನ್ನು ಇನ್ನು ಜಯಿಸಲಾದ ಯಾವ ದೇಶವೂ ಭೂಮಿದಲ್ಲಿ ಇಲ್ಲ ನನ್ನ ಪ್ರೀತಿಯ ಸ್ನೇಹಿತರೇ ನನ್ನ ಪ್ರಿಯರೇ ಈ ದಿವಸಗಳಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ಭಾರತ ದೇಶಕ್ಕಾಗಿ ನೀವು ಪ್ರಾರ್ಥನೆ ಮಾಡಿ ಎಂದ ಒಂದು ಕರೆ ನಾನು ನೀಡುತ್ತಾ ಇದ್ದಾವೆ ನಾನು ನನ್ನ ದೇಶಕ್ಕಾಗಿ ನಮ್ಮ ಭಾರತ ದೇಶಕ್ಕಾಗಿ ಪ್ರತಿದಿನವೂ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಆ ಒಂದು ಪ್ರಾರ್ಥನಾ ಒಂದು ಜೀವ ನನ್ನ ಜೀವನದಲ್ಲಿ ಇರುವುದರಿಂದ ನನ್ನ ದೇಶವನ್ನು ಇನ್ನೂ ಅಭಿವೃದ್ಧಿ ಉಜ್ಜೀವನ ಪಡೆಯುವುದು ಇಲ್ಲಿ ಬಡವರಿಲ್ಲದೆ ಎಲ್ಲರೂ ತುಲ್ಯರಾಗಿ ಓ ಏಕ ಮನಸ್ಸಿಂದ ಒಬ್ಬರೊಬ್ಬರ ಮೇಲೆ ಪ್ರೀತಿ ಮಾಡಿಕೊಂಡು ಜೀವಿಸುವುದು ಕಾಣುವುದಕ್ಕೆ ನಾನು ಇಷ್ಟಪಡುತ್ತೇವೆ ದೇವರು ನಿಮ್ಮನ್ನು ಕೂಡ ಆಶೀರ್ವದಿಸುವರಾಗಿದ್ದಾರೆ ನಮ್ಮ ಈ ಭಾರತದ ಸ್ವತಂತ್ರದ ದಿನದ ಸಮಾರಂಭಗಳಲ್ಲಿ ನಾವು ಕರ್ತನ ಮಹಿಮೆಯನ್ನು ಪಡೆದು ಈ ದೇಶವನ್ನು ಪ್ರೀತಿ ಮಾಡುತ್ತಾ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಜೀವಮಾನವನ್ನು ನಾವು ಜೀವಕಾಲವನ್ನು ಚೆನ್ನಾಗಿ ಬಾಳೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಒಂದು ಮಾತಿನಲ್ಲಿ ಪ್ರಾರ್ಥನೆ ಮಾಡಿ ಮುಕ್ತಾಯಗೊಳಿಸ್ತೇವೆ ನಮ್ಮ ಕರ್ತನು ರಕ್ಷಕನು ಒಡೆಯನೂ ಆದ ದೇವರೇ ನಮ್ಮ ದೇಶದಲ್ಲಿ ಜನರಿಗೆ ಸೌಖ್ಯ ಬೇಕು ಮಾನಸಿಕ ಸೌಖ್ಯ ಬೇಕು ಸಾಮಾಜಿಕ ಸೌಖ್ಯ ಬೇಕು ನಮಗೆ ಶಾರೀರಿಕ ಸೌಖ್ಯವೂ ಬೇಕು ಕರ್ತನೆ ಇವುಗಳೆಲ್ಲ ಕೊಡುವವರು ನೀವು ನಿನ್ನ ಪ್ರೀತಿ ನಮ್ಮನ ಮೇಲೆ ಇಟ್ಟಿರುವುದಕ್ಕಾಗಿ ಸ್ತೋತ್ರ ಈ ದೇಶವನ್ನು ಪ್ರೀತಿ ಮಾಡಿ ಕರ್ತನೆ ಈ ದೇಶದಲ್ಲಿರುವ ಎಲ್ಲ ಪಾಪ ಶ್ರಾಪಗಳು ತೊಳೆದು ಯೇಸುವಿನ ಮುಖಾಂತರ ಕರ್ತನೆ ಈ ದೇಶದಲ್ಲಿರ್ಕಂಥ ಪ್ರತಿಯೊಬ್ಬ ಮಕ್ಕಳನ್ನು ನೀನು ಕರ್ತನೆ ಮೇಲೆಕ್ಕೆ ತನ್ನಿ ಎಲ್ಲರೂ ಕರ್ತನೆ ಸ್ವಸ್ಥರಾಗಿ ಸ್ಥಿರಚಿತರಾಗಿ ಆಹಾರವನ್ನು ತಿಂದು ಶರೀರಕ್ಕೆ ಬಟ್ಟೆಯನ್ನು ಹಾಕಿ ಅವರವರ ಮನೆಗಳಲ್ಲಿ ಸ್ವಸ್ಥವಾಗಿ ಅವರ ಕುಟುಂಬ ಹೊಂದಿಗೆ ವಾಸ ಮಾಡಲಿಕ್ಕೆ ಈ ಭಾರತ ದೇಶವನ್ನು ನೀನು ಆಶೀರ್ವದಿಸು ನಮ್ಮ ಮೇಲೆ ಆಳ್ವಿಕೆ ನಡೆಸುವ ಪ್ರತಿಯೊಬ್ಬರನ್ನ ಕರ್ತನೆ ನನಸು ಆಶೀರ್ವಾದ ಮಾಡಿ ನಮ್ಮ ಪ್ರೆಸಿಡೆಂಟು ವೈಸ್ ಪ್ರೆಸಿಡೆಂಟು ನಮ್ಮ ಪ್ರೈಮ್ ಮಿನಿಸ್ಟ್ರು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಎಲ್ಲ ಎಮ್ ಎಲ್ ಎಲ್ಲ ಎಂ ಪಿಗಳು ಎಲ್ಲ ರಾಜ್ಯಸಭಾ ಮೆಂಬರ್ಸು ಕರ್ತನೆ ಸುಪ್ರೀಂ ಕೋರ್ಟು ಮತ್ತು ನಮ್ಮ ಎಲ್ಲ ರಾಜ್ಯದ ಚೀಫ್ ಮಿನಿಸ್ಟರ್ಸು ಕರ್ತನೆ ಎಲ್ಲ ಮಿನಿಸ್ಟರ್ಸ್ಗಳು ಅದು ಕರ್ತನೆ ಈ ಭಾರತ ದೇಶವನ್ನು ಕಾಯುವ ಕರ್ತನೆ ಕಾದು ಅದನ್ನು ರೆ ಸುರಕ್ಷೆಯನ್ನು ನಡೆಸುವ ಎಲ್ಲ ಸೈನಿಕರನ್ನು ಎಲ್ಲರನ್ನು ಕೂಡ ನಿಮ್ಮ ಹಸ್ತದಲ್ಲಿ ಒಪ್ಪಿಸಿ ನಾವು ಕಾ ಕರ್ತನೆಯ ಸ್ಥಿರಚಿತರಾಗಿ ಚೆನ್ನಾಗಿ ಕಾಲಕ್ಷೇಪ ಮಾಡುವಂತೆ ಇನ್ನೊಬ್ಬರು ಒಬ್ಬರ ಮೇಲೆ ಪ್ರೀತಿ ಮಾಡಿಕೊಂಡು ನಿನ್ನ ಪ್ರೀತಿ ಮುಖಾಂತರವಾಗಿ ಇನ್ನೊಬ್ಬರಲ್ಲಿ ಪ್ರ ಒಬ್ಬರಲ್ಲಿ ಪ್ರೀತಿ ಮಾಡಿಕೊಂಡು ಸ್ವಸ್ಥವಾಗಿ ಜೀವಿಸಲಿಕ್ಕೆ ಕೃಪೆಯನ್ನು ನೀಡು ನಮ್ಮ ಪ್ರಾರ್ಥನೆ ಕೇಳಿ ಸದುತರವನ್ನು ದಯಪಾಲಿಸು ಸ್ವಾಮಿ ಯೇಸು ಕ್ರಿಸ್ತನ ಶ್ರೇಷ್ಠಕರವಾದ ನಾಮದಲ್ಲಿ ಬೇಡಿ ಹೊಂದಿದೆ ನಮ್ಮ ತಂದೆಯಾದರೆಯವರೇ ಆಮೇ 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 ಕರ್ತನಿಗೆ ಮಹಿಮೆ ನಿಮ್ಮ ಪ್ರತಿಯೊಬ್ಬರಿಗೂ ಈ ಸ್ವಾತಂತ್ರ್ಯದಿಂದ ಶುಭಾಶಯಗಳು ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ ಆಮೇಲೆ